السلام عليكم ورحمة الله وبركاته. How are you everyone? اللاورة هيك تيرا. I hope everyone is fine. ನನ್ನ ವಿಚಾರ ಎಲ್ಲಾವರು ಚೆನ್ನಾಗಿದ್ದೀರಾ? ಹಾಗೆ ಎಲ್ಲಾವರು ಇವತ್ತಿನ ಕ್ಲಾಸಿಗೆ ರೆಡಿ ಆಗಿದ್ದೀರಾ? ವೆರಿ ಗುಡ್. ಹಾಗೆ ಕಳೆದ ತರಗತಿಯಲ್ಲಿ ಕಲಿತ ವಿಷಯವನ್ನು ನಾವು ಇವತ್ತು ಸ್ವಲ್ಪ ನೆನಪಿಸೋಣ, ಆಯ್ತಾ? ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಸುಂದರವಾದ ಪದ್ಯವನ್ನು ಹಾಡುತ್ತೇನೆ. ನೀವು ಅದೇ ರೀತಿ ನನ್ನೊಂದಿಗೆ ಹಾಡಬೇಕು. ವೆರಿ ಗುಡ್. ಎಲ್ಲರೂ ತಯಾರಾಗಿದ್ದೀರಾ? ಎವ್ರಿವನ್ ರೆಡಿ? ವೆರಿ ಗುಡ್. ಸ್ಟ್ಯಾಂಡ್ ಅಪ್. ಎದ್ದೇಳಿ ಎದ್ದೇಳಿ ಮಕ್ಕಳೇ. ವೆರಿ ಗುಡ್. ಈಗ ನಾವು ಏನು ಮಾಡೋಣ, ನಮ್ಮ ಪದ್ಯಕ್ಕೆ ಹೋಗೋಣ. ನನ್ನ ಕೈಯಲ್ಲಿ ಏನುಂಟು ಏನುಂಟು? ಶಬ್ದ ಕೇಳಿಸುತ್ತಿದೆಯಾ? ನೀವು ಕೇಳಿಸ್ತಿದ್ದೀರಾ ಶಬ್ದ? ವೆರಿ ಗುಡ್. ಇದು ಯಾವ ಶಬ್ದ? ಝಣ ಝಣ ಝಣ. ಯಾವ ಶಬ್ದ? ಯಾವ ಶಬ್ದ? ಝಣ ಝಣ ಝಣ. ವೆರಿ ಗುಡ್. ಈಗ ನಾವು ಪದ್ಯ ಹಾಡಲು ತಯಾರಾಗಿದ್ದೇವೆ. ಝಣ ಝಣ ಝಣ, ಜೇಬು ತುಂಬ ಹಣ, ಮೇಲಕ್ಕೆತ್ತಿ ಬಿಡಲು ಸದ್ದು ಝಣ ಝಣ ಝಣ. ಝಣ ಝಣ ಝಣ, ಜೇಬು ತುಂಬ ಹಣ, ಮೇಲಕ್ಕೆತ್ತಿ ಬಿಡಲು ಸದ್ದು ಠಣ ಠಣ ಠಣ. ನದಿಯಲ್ಲೊಂದು ಬಕ ಮುದುರಿಕೊಂಡು ಮುಖ, ಕಾಲನೆತ್ತಿ ಕುಣಿಯುತ್ತಿತ್ತು ತೈತ ಕಾತಕ. ನದಿಯಲ್ಲೊಂದು ಬಕ ಮುದುರಿಕೊಂಡು ಮುಖ, ಕಾಲ ನೆತ್ತಿ ಕುಣಿಯುತ್ತಿತ್ತು ತೈತ ಕಾತಕ. ಮಾಶಾಅಲ್ಲಾ, ನೀವೆಲ್ಲರೂ ಹುಷಾರಾಗಿ ಮಾಡಿದ್ದೀರಾ. ವೆರಿ ಗುಡ್. ಹಾಗೆ ಈ ಪದ್ಯವನ್ನು ನೀವು ಚೆನ್ನಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಈ ಪದ್ಯವನ್ನು ನೀವು ಕಳೆದ ವರ್ಷ ಯು ಕೆ ಜಿ ತರಗತಿಯಲ್ಲಿ ಕಲಿತಿದ್ದೀರಾ. ಇದು ಇನ್ಶಾಅಲ್ಲಾ ನಾವು ಮುಂದಿನ ತರಗತಿಯಲ್ಲಿ ಮತ್ತು ಹೊಸದಾಗಿ ಕಲಿಯೋಣ ಇನ್ಶಾಅಲ್ಲಾ. ನಮ್ಮ ಇವತ್ತಿನ ಈ ಪದ್ಯವನ್ನು ಎಲ್ಲರಿಗೆ ಇಷ್ಟ ಆಯ್ತಾ? ಎವ್ರಿವನ್ ಲೈಕ್ ದಿಸ್ ಲೈನ್? ವೆರಿ ಗುಡ್. ಡು ಸ್ಟಡಿ ಎಟ್ ಹೋಮ್, ಡು ಪ್ರಾಕ್ಟೀಸ್ ಎಟ್ ಹೋಮ್. ವೆರಿ ಗುಡ್. ಮಾಶಾಅಲ್ಲಾ. ಅಸ್ಸಲ